ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಚಿನ್ನಮರಿ. ಏನಾದ್ರೂ ವಿಚಾರಿಸಿದ್ರ? ಏನಾದ್ರೂ ಗೊತ್ತಾಯ್ತಾ? ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ ಚಿನ್ನಮರಿ. ನನ್ಗೆ ಗೊತ್ತಿರೋರಿಗೆಲ್ಲ ವಿಷಯ ಹೇಳಿದ್ದೀನಿ, ಅವರು ಹುಡುಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ನೀವು ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಹೇಗೆ ಹೇಳಿ? ಅಲ್ಲ ರೀ, ಪರಿಸ್ಥಿತಿ ಹಾಗಿದೆ ಅಲ್ವಾ, ನಿಮ್ಗೆ ಗೊತ್ತು. ನನ್ನ ಅಕ್ಕಂಗೆ ನಾನೇ ಸಹಾಯ ಮಾಡ್ತಿದ್ರೆ ಹೇಗೆ ಹೇಳಿ? ನನಗೂ ಎಲ್ಲ ಅರ್ಥ ಆಗುತ್ತೆ ಚಿನ್ನಮರಿ. ನೋಡಿ, ಗುರುತು ಪರಿಚಯ ಇಲ್ದಿರೋನ್ ಹುಡ್ಕೋದು ತುಂಬ ಕಷ್ಟ ಇದೆ. ಈಗಿನ ಕಾಲದಲ್ಲಿ ಗೊತ್ತಿರೋನ್ ಹುಡ್ಕೋದೇ ಎಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಆ ಉತ್ಸವದಲ್ಲಿ ಸಾವಿರಾರು ಜನ ಇದ್ರು. ಅಷ್ಟು ಜನರ ಮಧ್ಯೆ ಇವ್ರನ್ನ ಹೇಗೆ ಹುಡ್ಕೋದು? ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಸ್ವಲ್ಪ ಸಮಾಧಾನವಾಗಿರಿ. ರೀ, ನಿಮ್ಮ ಕೈಲಿ ಆಗ್ದಿರೋದು ಏನೂ ಇಲ್ಲ, ನನಗೆ ಚೆನ್ನಾಗಿ ಗೊತ್ತು. ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಪ್ಲೀಸ್ ರೀ, ಸ್ವಲ್ಪ ಪ್ರಯತ್ನ ಮಾಡಿ ಹುಡುಕೊಡಿ. ಸರಿ ಚಿನ್ನಮರಿ, ಏನಾದರೂ ಗೊತ್ತಾದ ತಕ್ಷಣ ನಾನೇ ಫೋನ್ ಮಾಡ್ತೀನಿ. ಯಾಕೆ ಇಷ್ಟೊತ್ತು ಮಾಡಿದ್ರಿ? ಏನಾದರೂ ಗೊತ್ತಾಯ್ತಾ? ಫೋನಲ್ಲಿ ಆಗಲೇ ಹೇಳದ್ನಲ್ಲ, ಪ್ರಯತ್ನ ಮಾಡ್ತಿದ್ದೀನಿ ಅಂತ. ಇಲ್ಲಿ ಕಣ್ಣು ಮುಚ್ಕೊಳ್ಳಿ. ಯಾಕೆ ರೀ? ಕಣ್ಣು ಮುಚ್ಕೊಳ್ಳಿ ಅನ್ನಲ್ಲ, ನಾನು ನಿಮಗೋಸ್ಕರ ಅಂತ ಒಂದು ಗಿಫ್ಟ್ ತಂದಿದ್ದೀನಿ. ಇಲ್ಲಿ ನೋಡಿ, ಇಷ್ಟ ಆಯ್ತಾ? ಅರೆ ಚಿನ್ನಮರಿ, ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳಿ, ಬೇರೆ ತಗೊಂಡ್ ಬರ್ತೀನಿ. ಹಾಗಲ್ಲ ರೀ, ನನ್ಗೆ ಇವಾಗ ಸದ್ಯಕ್ಕೆ ಇದು ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಮೊದ್ಲು ಅಕ್ಕನ ಜೀವನ ಸರಿ ಹೋಗ್ಬೇಕು, ನಂಗೆ ಅವಳದೆ ಯೋಚನೆ ಆಗ್ಬಿಟ್ಟಿದೆ. ಅದೆಲ್ಲ ಸರಿ ಹೋಗೋವರೆಗೂ ನನ್ಗೇನು ಬೇಕಾಗಿಲ್ಲ. ನಿಮ್ಮ ಅಕ್ಕನಿಗೋಸ್ಕರ ನಾನು ಪ್ರೀತಿಯಿಂದ ತಂದ ಗಿಫ್ಟ್ ಅನ್ನ ಕಡೆಗಣಿಸ್ತಾ ಇದ್ದೀರಾ? ಅಂದ್ರೆ ನನಗಿಂತ ನಿಮ್ಗೆ ಅವರೇ ಹೆಚ್ಚಾದ್ರ ಚಿನ್ನಮರಿ. ಹೇಳ್ರಿ, ಏನಾದ್ರೂ ಗೊತ್ತಾಯ್ತಾ? ಹೇಳದ್ನಲ್ಲ ಚಿನ್ನಮರಿ, ಎಲ್ಲರಿಗೂ ವಿಷಯ ತಿಳಿಸಿದ್ದೀನಿ ಅಂತ. ನನ್ಗೆ ಗೊತ್ತಿರೋರಿಗೆಲ್ಲ ವಿಷಯ ತಿಳಿಸಿದ್ದೀನಿ, ಪೊಲೀಸ್ನವ್ರಿಗೂ ಹೇಳಿದ್ದೀನಿ. ಆದರೆ ಇದು ನಮ್ಮ ಮನೆ ಮಾತು, ಯಾರಿಗೂ ಗೊತ್ತಾಗದಿರೋ ಹಾಗೆ ಸೂಕ್ಷ್ಮವಾಗಿ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದೀನಿ. ದೇವಸ್ಥಾನದ ಕಡೆಯವ್ರಿಗೂ ಎಲ್ಲರಿಗೂ ವಿಷಯ ಮುಟ್ಟಿಸಿದ್ದೀನಿ. ಅವತ್ತಿನ ದಿವಸ ಎಷ್ಟೊಂದು ಜನ ಬಂದಿದ್ರು, ಅಷ್ಟು ಜನರ ಮಧ್ಯದಲ್ಲಿ ಇವನೊಬ್ಬನ ಹೇಗೆ ಹುಡ್ಕೋದು? ಅದು ಅಲ್ಲದೆ ಬೇರೆ ಬೇರೆ ಊರುಗಳಿಂದ ಬೇರೆ ಬಂದಿದ್ರು. ಈಗ ಮೊದಲು ಅದು ಫಿಕ್ಸ್ ಆಗಬೇಕು, ಯಾವ ಊರಿಂದ ಯಾರು ಬಂದಿದ್ರು, ಅದೇ ದೊಡ್ಡ ಸಮಸ್ಯೆ ಆಗಿದೆ. ಜೀ, ನಿಮ್ಮ ಕೈಲಿ ಎಲ್ಲ ಆಗುತ್ತೆ ರೀ, ಆಗಲ್ಲ ಅನ್ನೋ ಮಾತೇ ಇಲ್ಲ. ಪ್ಲೀಸ್, ನೀವೇನಾದರೂ ಮಾಡಬೇಕು. ಆಯಿತು ಚಿನ್ನಮರಿ, ನಿಮಗೋಸ್ಕರ ನನ್ನ ಪ್ರಯತ್ನ ಖಂಡಿತ ಮಾಡೇ ಮಾಡ್ತೀನಿ. ನೋಡಿ, ತಪ್ಪು ಮಾಡಿರೋರು ಎಷ್ಟು ದಿವಸ ಅಂತ ಮುಚ್ಚಿಟ್ಕೊಳಕ್ಕಾಗುತ್ತೆ ಹೇಳಿ? ಒಂದಲ್ಲ ಒಂದಿನ ತಪ್ಪು ಹೊರಗೆ ಬರಲೇಬೇಕಲ್ವಾ? ಹೊರಗೆ ಬರೋ ಹಾಗೆ ನಾನು ಮಾಡ್ತೀನಿ. ಅಷ್ಟು ಮಾಡಿ, ಹಾಗೇನಾದರೂ ಆದರೆ ನಾವು ನೆಮ್ಮದಿಯಾಗಿರ್ಬೋದು, ಅಕ್ಕನ ಜೀವನನೂ ಸರಿ ಹೋಗುತ್ತೆ. ಸರಿ, ನಾನು ಎಲ್ಲ ಪ್ರಯತ್ನನೂ ಮಾಡ್ತೀನಿ, ಆದರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಆಯಿತಾ? ನಿಮ್ಮ ಅಕ್ಕನ ಭಾಳ ಸರಿ ಮಾಡೋಕ್ಕೆ ಹೋಗಿ ನನ್ನ ಜೀವನನ ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಚಿನ್ನಮರಿ. ನನಗೆ ನಿಮ್ಮ ಖುಷಿ ಅಷ್ಟೇ ಮುಖ್ಯ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.